ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೆಡ್ ರೆಸಿಪೀಸ್ ಆಫ್ ಕರ್ನಾಟಕ. ನಾವಿವತ್ತು ಖಾರ ಖಾರ ರುಚಿ ರುಚಿ ಇರೋ ಕಡಲೆ ಉಸ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅರ್ಧ ಕಪ್ ಕಡಲೆಕಾಳನ್ನು ನಾನು 7 ರಿಂದ 8 ಗಂಟೆ ನೆನೆಸಿಟ್ಕೊಂಡಿದ್ದೆ. ಅದನ್ನು ಕುಕ್ಕರಿಗೆ ಹಾಕಿ ಅದು ಮುಚ್ಚುವಷ್ಟು ನೀರು ಹಾಕಿ ಈ ಥರ ಮುಚ್ಚಳ ಮುಚ್ಚಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಆ ಟೈಮಲ್ಲಿ ಒಂದು ಮಿಕ್ಸಿ ಜಾರಲ್ಲಿ 1/4 ಕಪ್ ತೆಂಗಿನ ತುರಿ, ಸಣ್ಣ ತುಂಡು ಶುಂಠಿ ಹಾಗೂ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ಪುಡಿ ಮಾಡಿ ಇಟ್ಕೊಳ್ಬೇಕು. ನೋಡಿ, ಇವಾಗ ಕಡಲೆ ಮೆತ್ತಗೆ ಬೆಂದಿದೆ. ನಾನು 4 ವಿಸಿಲ್ ಮಾಡಿದ್ದೆ. ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ವಿಸಿಲ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಒಗ್ಗರಣೆನ ನಾವು ತಯಾರಿಸ್ಕೊಳ್ಬೇಕು. ಸಾಸಿವೆ ಸಿಡಿಯಕ್ಕೆ ಪ್ರಾರಂಭ ಆದಮೇಲೆ ಇದಕ್ಕೆ ನಾವಿವಾಗ 1 ಒಣಮೆಣಸಿನಕಾಯಿಯನ್ನು ಈ ಥರ ಪೀಸ್ ಮಾಡಿ ಹಾಕಿ ಒಗ್ಗರಣೆನ ಮುಂದುವರಿಸ್ಬೇಕು. ನೋಡಿ, ಇವಾಗ ಅದಕ್ಕೆ ಒಂದು ದೊಡ್ಡ ಚಿಟಿಕೆ ಇಂಗು, 1/4 ಚಮಚದಷ್ಟು ಅರಶಿನ ಪುಡಿ ಹಾಗೂ ಸ್ವಲ್ಪ ಕರಿಬೇವು ಇವಿಷ್ಟನ್ನ ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು. ಇದಾದ ಕೂಡಲೇ ಈಗಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಆ ಕಡಲೆನ ಹಾಕಬೇಕು. ನಾನು ಸ್ವಲ್ಪನೇ ಕಡಲೆ ಆಗಿರೋದ್ರಿಂದ ನೀರನ್ನು ಹಾಕಿಬಿಟ್ಟೆ ಇಲ್ಲಿ. ನೀವು ಬೇಕಾದ್ರೆ ನೀರು ತೆಗೆದಿಟ್ಟು ಸಾರು ಏನಾದರೂ ಮಾಡ್ಕೊಳ್ಬೋದು. ನಾನು ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ, ಅರ್ಧಿಟ್ಕೊಂಡಿರೋ ಮಸಾಲೆನೂ ಹಾಕಿದೆ. ನಾನು ಆಗಲೇ ಹೇಳಿದ ಹಾಗೆ ನೀವು ನೀರನ್ನ ಬಸಿದು ಮತ್ತು ಹಾಕಬಹುದು. ನಾನು ನೀರನ್ನು ಹಾಕಿದೆ. ಒಂದು 2 ನಿಮಿಷ ದೊಡ್ಡ ಫ್ಲೇಮಲ್ಲಿ ನಾನು ಮಾಡಿದವಾಗ ನೋಡಿ ಈ ಥರ ನೀರೆಲ್ಲ ಒಣಗುತ್ತೆ. ಸ್ವಲ್ಪ ನೀರಿನ ಪಸೆ ಇದೆ, ಅಂಶ ಇದೆ ಅನ್ನುವಾಗಲೇ ನೀವು ನಿಲ್ಲಿಸ್ಬೇಕು. ತುಂಬ ಡ್ರೈ ಮಾಡಬೇಡಿ. ಕೊನೆಯಲ್ಲಿ ಈ ಥರ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಈ ಥರ ಮಗ್ಚಿದ್ರೆ ಕಡಲೆ ಮುಸ್ಲಿ ತಯಾರಾಗುತ್ತೆ. ನೀವು ಮನೇಲಿ ಮಾಡಿ ನೋಡಿ, ಇದು ತುಂಬ ರುಚಿಯಾಗಿರುತ್ತೆ. ಹೇಗಾಯಿತು, ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.